ஸ்ரீகுருப்யோ நம. ஹரி ஓம். அபாதமோடி பர்யந்தம் குருணாம் ஆக்ருதிம் ஸ்மரேத் தேன விக்னாஹ ப்ரணஷ்யந்தி சித்யந்தி ச மனோரதாஹ. ஸ்ரீகுருப்யோ நம. நக்ஷத்ராணி ஜகன்யந்தே பாம்சவச்சக்ஷணாதயஹ த்வத்வீர்யாணி நகன்யந்தே ப்ரஹ்மணா ரமயாபிவ. ஹே சுவாமி ஸ்ரீனிவாச, நக்ஷத்திரங்களன்னு லெக்க மாடபகுது, பூமிய கணகளன்ன லெக்க மாடபகுது, க்ஷணகணன மாடபகுது, ஆதரே நின்ன வீரியகளன்ன ரமாதேவியாதரூ பிரம்மதேவியராதரூ லெக்க மாடலிக்கே ஆகல்ல. பிரம்மதேவரிகூ ஆகல அந்தரு ரம ஆகல, ஆக்கிகூ ஆகல. சரி, நீனே அவருக்கு ஆகல அந்த நீன் யாக ஸ்தோத்திரம் மாடி கொரட்டித நினைவூ ஆகல்லவா? ததாபிதே பக்த, இது பாழ சுந்தர ஸ்தோத்திரம், மனசு ஹிண்டி விடுவ ஸ்தோத்திரம். ததாபிதே பக்தே பக்த, ததாபி ஆதரு நின்ன பக்தர தாச தாச தாசோ எட்டாத்தார பண்ணு, தாசர தாசர தாசனாம் தாச தாச தாசோ யதாமதி ஸ்தௌமித்வாம் வெங்கடாதீஷ த்வத்பக்தஹ. ஹே வெங்கடாதீஷ, நின்னன்னு யதாமதி ஸ்தௌமி, யதாமதி அந்தரே ಗೊತ್ತಿದ್ದಷ್ಟು ಅಲ್ಲ, ನೀನು ತಿಳಿಸಿದಷ್ಟು, ನೀನು ತಿಳಿಸಿದಷ್ಟು ಅಲ್ಲ, ನೀನು ತಿಳಿಸಿದಷ್ಟು ಅಂಬುದು ಇಲ್ಲಲ್ಲ ಅಲ್ಲಿ. ನೀವು ಹಾಕ್ತಾರೆ ಶಬ್ದ, ಪ್ರೇರಿತ ತ್ವಯ, ನಿನ್ನಿಂದ ಪ್ರೇರಿತನಾದ ನಾನು, ನಿನ್ನ ಭಕ್ತ ನಾನು, ನೀನು ಪ್ರೇರಣೆ ಮಾಡಿದ್ದಕ್ಕೆ ನಿನ್ನ ಭಕ್ತನಾಗಿದ್ದೇನೆ, ಅದರಿಂದ ನಿನ್ನ ಸ್ತೋತ್ರ ಮಾಡುತ್ತಾ ಇದ್ದೀನಿ. ಅದಕ್ಕಂದ್ರು ತಥಾಪಿ ತೇ ಭಕ್ತ ದಾಸ ದಾಸ ದಾಸ, ಮೂರು ದಾಸರ ಹಾಕಿ ಹಾಕಿದ್ರು. ತೇ ಭಕ್ತ ದಾಸ ಅಂದ್ರ ದಾಸರ 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 ಹಾಗೆ ಬಂದ. ಯಾಕಂದ್ರು ದೇವರ ಭಕ್ತರು ಅಂದ್ರೆ ಯಾರು ನಿಜವಾಗಿ ಭಕ್ತರು ಅಂತ? ಲಕ್ಷ್ಮೀದೇವಿ. ಅವರ ದಾಸರು ಯಾರು? ರುಜುಗಣದವರು, ಬ್ರಹ್ಮವಾಯು ಲಾತವ್ಯರ ಮೊದಲಾದವರೆಲ್ಲ ಅವರ ದಾಸರು. ಇಂದ್ರ ಗರುಡ ಶೇಷ ಇಂದ್ರಾದಿಗಳೆಲ್ಲ ಅವರ ದಾಸ ಅಂದ್ರೆ ಸಮಸ್ತ ನಿನ್ನ ದಾಸ ವರ್ಗದ ದಾಸ, ದಾಸ ದಾಸ ದಾಸ. ನಂತರ ಶ್ರೀ ವೆಂಕಟೇಶ ಮತ್ಸ್ವಾಮಿನ್ ಹೇಳಿದ್ರು, ನೀನು ಇಷ್ಟು ಜನಕ್ಕೆ ನಾಥ ಅಂದ್ರು, ಲಕ್ಷ್ಮೀನಾಥ ಬ್ರಹ್ಮಾದಿ ದೇವತೆಗಳಿಗೆ ನಾಥ ಹೇಳಿದ್ರು. ಇವಾಗ ಮತ್ಸ್ವಾಮಿ ನನ್ನ ಸ್ವಾಮಿ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವತೆ. ಇಷ್ಟೇ ಇಡೀ ಶಾಸ್ತ್ರ ಹುಡುಕಿದರೆ ಈ ಒಂದು ಪಂಕ್ತಿಯ ಅರ್ಥವೇ ಹೇಳಿ ಹೊರಟಿದೆ. ಶ್ರೀ ವೆಂಕಟೇಶ ಮತ್ಸ್ವಾಮಿನ್ ಅಂದ್ರೆ ಅರ್ಥ ಬಿಂಬಮೂರ್ತೆ, ನೀನೇ ಶ್ರೀನಿವಾಸನ ರೂಪದಲ್ಲಿ ದರ್ಶನ ಕೊಡತಾ ಇದೀಯಾ. ಜ್ಞಾನಾನಂದ ದಯಾನಿಧೆ ಭಕ್ತವತ್ಸಲ ಭೋ ವಿಶ್ವಕುಟುಂಬಿನ್ ಅಧುನಾ ಅವಮಾನ್. ನೀನು ನಿಧಿ, ಯಾವುದಕ್ಕೆ ನಿಧಿ? ಜ್ಞಾನ ನಿಧೆ, ಆನಂದ ನಿಧೆ, ದಯಾನಿಧೆ. ಜ್ಞಾನಾನಂದ ದಯಾನಿಧೆ, ನೀನು ಜ್ಞಾನ ನಿಧಿ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಆನಂದ ಆಗುತ್ತೆ, ಹೌದಾ? ಎಕ್ಸಾಂಪಲ್, ಒಂದು ವಿಷಯ ಗೊತ್ತಿದ್ದಿಲ್ಲ, ಇವತ್ತು ಅರ್ಥ ಆಯಿತು, ಆನಂದ ಆಗುತ್ತೆ ಅಲ್ವ? ಅಂದ್ರೆ ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಆನಂದ. ಇವನಲ್ಲಿ ಜ್ಞಾನ ಎಷ್ಟಿದೆ? ಪೂರ್ಣ. ಆದ್ದರಿಂದ ಇವನು ಆನಂದ ಪೂರ್ಣ ಆಟೋಮ್ಯಾಟಿಕಲ್ಲಿ. ಜ್ಞಾನ ನಿಧಿ, ಆದ್ದರಿಂದ ಆನಂದ ನಿಧಿ. ನೀನು ಆನಂದ ನಿಧಿ ಆದ್ದರಿಂದ ದಯಾನಿಧಿ ಅಂದ್ರು. ಯಾಕೆ ಅಂದ್ರೆ ಯಾವಾಗಾದ್ರೆ ನಮ್ಮಲ್ಲಿ ಯಾವುದೋ ಒಂದರ ಕೊರತೆ ಇರುತ್ತೆ, ಅವಾಗ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಹೋದಾಗ
ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನಮ್ಮಲ್ಲಿ ಕೊರತೆ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡುವಂತೆ ಮಾಡುತ್ತೆ, ಈವನ್ ಥ್ಯಾಂಕ್ಸ್ ಅಲ್ವಾ. ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲಿ ಅಂದವರು ಕೂಡ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ. ದೇವರು ಈವನ್ ಥ್ಯಾಂಕ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲಂತೆ ನಮ್ಮಿಂದ, ಮಾಡ್ತಾನೇ ಇದ್ದಾನೆ. ನಾವು ಯಾವಾಗ್ಲೂ ದೇವರು ನೋಡಿದ್ದು ಬಹಳ ಲೇಟ್ ಆಗಿ ಲೇಟ್ ಕಮರ್ಸ್ ಅವನು ಅವಾಗ್ಲಿಂದಲೂ ಹುಟ್ಟಿದಾಗ್ಲಿಂದ ನಮ್ ನೋಡ್ಕೊಂತಾನೇ ಇದ್ದಾನೆ. ಅದಕ್ಕಂದ್ರು ಸ್ವಾಮಿ ನೀನು ನಿನ್ನಲ್ಲಿ ಯಾವ ಕೊರತೆ ಇಲ್ಲ, ನಮಗೆ ಉಪಕಾರ ಮಾಡ್ತಾ ಇದೀಯಾ. ಆದ್ರೂ ಉಪಕಾರ ಮಾಡುವಾಗ ನಮ್ಮಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂದ್ರೆ ನಿನ್ನಲ್ಲಿ ಕೊರತೆ ಇರಬೇಕು. ಯಾವುದರ ಕೊರತೆ ಇಲ್ಲ, ಯಾಕೆ ಆನಂದ ನಿಧಿ ನೀನು. ಹಾಗಾದರೆ ನಮಗೆ ನೀನು ಉಪಕಾರ ಮಾಡಬೇಕಾದ್ರೆ ಏನು ಡ್ರೈವಿಂಗ್ ಫೋರ್ಸ್? ದಯಾ. ಅದು ಚೂರು ಚಾರು ದಯಾ ಆದ್ರೆ ಸಾಲದು ಅಲ್ವಾ. ಯಾಕೆ ನಮ್ಮನ್ನ ನಾವು ತಡ್ಕೊಳ್ಳಿಕ್ಕಾಗಲ್ಲ, ಇನ್ನೊಬ್ಬರನ್ನಲ್ಲ, ನಮ್ ಬುದ್ಧಿಯನ್ನು ನಾವೇ ತಡ್ಕೊಳ್ಳಿಕ್ಕಾಗಲ್ಲ. ಅಬ್ಸರ್ವ್ ಮಾಡ್ತಾ ಹೋದ್ರೆ ಯಪ್ಪ ಏನ್ ಇಷ್ಟು ವೆರೈಟಿ ಬರ್ತಾ ಇದೆ ಬುದ್ಧಿ ಅಂತ ಬರುತ್ತೆ. ಹೌದಾ? ಇನ್ನ ಒಂದ್ 10 ಜನ ಕೂಡಿಸಿ ಕಂಟ್ರೋಲ್ ಮಾಡ್ರಿ ಅಂದ್ರೆ ಮುಗಿದೋಯ್ತು. ಮಠದಲ್ಲಿ ಹಸೋದಕ್ ಕೊಟ್ಟು ಏನೋ ಫಂಕ್ಷನ್ ಇದೆ, 1 ಗಂಟೆ ಲೇಟ್ ಅಡಿಗೆ ಕೂಡ್ರಿ ಅಂದಾಗ 1000 ಜನ ಕೂತರೆ ಯಾರನ್ನ ಮಾತಾಡದೆ ಕೂಡಿಸ್ಲಿಕ್ಕಾಗತ್ತಾ ನಿಮ್ಗೆ? ಸಾಧ್ಯ ಇಲ್ಲ. ಹೌದಾ? ಆ ಕೆಲಸ ನಿಮ್ ಕೊಟ್ರೆ ಡಿಸೈನ್ ಮಾಡ್ಬೇಕು ನೀವಷ್ಟೇ. ಸಾಧ್ಯ ಇಲ್ಲ ಮಾತಾಡದೆ. ಈ ಮಸೀದಲ್ಲಿ ಇಡಬಹುದು, ಮಠದಲ್ಲಿ ಇಡ್ಲಿಕ್ಕ ಅದೊಂದು ವಿಷಯ. ಅವರಿಗದು ಲಕ್ಷಣ ಇದೆ, ಅಷ್ಟು ದೀಕ್ಷ. ಪಿಟಕ್ ಅಂದ್ರೆ ಹೊಡೆದು ಬಿಡ್ತಾರೆ. ಪಕ್ಕದಲ್ಲಿ ಯಾವನಾದ್ರೂ ಬಾಯಿ ತೆಗೆದ್ರೆ ಒದ್ದು ಬಿಡ್ತಾರೆ. ಹೊರಗೆ ಕರ್ಕೊಂಡು ಬಂದು ನಾನು ನೋಡ್ತೀನಿ. ಯಾವನು ಹಿಂಗ್ ಮಾತಾಡ್ಲಿಕ್ಕೆ ಹೋದ್ರೆ ಇನ್ನೊಬ್ಬನೆತ್ತ ನಿಮ್ಗೇನ್ ಗೊತ್ತು ಅಂದ್ರೆ ಅದು ವಿಡಿಯೋ ತೆಗೆದ ಇನ್ನೊಬ್ಬನು ಹಿಂದೆ ಕೂತು ಅದು ಯಾರೋ ಎಲ್ಲ ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟಿದೆ. ಅದು ಅವನೇನು ಮಾತಾಡ್ತಾರೆ ಹಿಂದಿನಿದ್ದವನು ಬನ್ನಿ ಅಂತ. ಇವನಿಗೇನು ಅಂತ ಹೋದ್ರೆ ಪಾಠ ಪಾಠ ಹೊಡೆದು ಅಲ್ಲಿ ಮಾತಾಡ್ತೀಯ ಅಂತ ಕರ್ಕೊಂಡು ಕೂಡ್ಸಿದ. ಈ ತರ ಮಾಡೋರು ನಮ್ಮಲ್ಲಿ ಇಲ್ಲ, ಆದ್ದರಿಂದ ಯಾರನ್ನ ಮಾತಾಡಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟು ಜನನ್ನ ಕಂಟ್ರೋಲ್ ಮಾಡ್ತಾನಲ್ಲ ಅವನಿಗೆ ದಯಾ ಎಷ್ಟು ಪೀಕಲ್ಲಿ ಇರಬೇಕು. ದಯಾನಿಧಿ ಆದರೇನೆ ಇಷ್ಟು ಜನನ ಕಟ್ಕೊಂಡು ಒದ್ದಾಡ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯವಿಲ್ಲ ಅಂದ್ರು. ಅದಕ್ಕೆ ಜ್ಞಾನಾನಂದ ದಯಾನಿಧೆ ಭಕ್ತವತ್ಸಲ ಭೋ ವಿಶ್ವ ಕುಟುಂಬಿನ್. ನಿನ್ ಭಕ್ತರಿಗೆ ವತ್ಸಲ ಅಂದ್ರೆ ವತ್ಸದಂತೆ ಲಾತಿ ಅಂದ್ರೆ ಚಿಕ್ಕ ಮಕ್ಕಳಂತೆ ರಕ್ಷಣೆ ಮಾಡತಕ್ಕಂಥವ ಭಕ್ತ ವತ್ಸಲ. ನೀನು ನಾವು ಚಿಕ್ಕ ಕುಟುಂಬ, ನೀನು ವಿಶ್ವ ಕುಟುಂಬಿ. ಹಾ ಸ್ವಾಮಿ, ಅಧುನ ಈಗ ಏನ್ ಬೇಕು ನಿನಗೆ? ಮಾಂ ಅವ ನನ್ನನ್ನು ಅವ ರಕ್ಷಣೆ ಮಾಡು. ಏನು ಬೇಕು ನಿನಗೆ? ಏನ್ ರಕ್ಷಣೆ ಮಾಡಬೇಕು ನಿನಗೆ? ಎಷ್ಟು ಚೆನ್ನಾಗಿ ಹೇಳ್ತಾ ಬರ್ತಾರೆ. ಅದಕ್ಕೆ ದೇವ ಶರ್ಮ ಸ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ದೇವ ಶರಣ್ಯ ರಕ್ಷಿಸು ರಕ್ಷಿಸನೆ ಕೇಳಿ ತಾನು ಇದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ವಯಸ್ಸುವಲ್ಪ ಮಾನವರು. ಹೌದಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಂದ್ರು ಸತ್ಯೇಶಂ ಸತ್ಯ ಸಂಕಲ್ಪಂ ಸತ್ಯಂ ಸತ್ಯವ್ರತಂ ಹರಿಂ ಸತ್ಯಚರ್ಯಂ ಸತ್ಯಯೋನಿಂ ಸತ್ಯಶೀರ್ಷಮಹಂ ಭಜೇ. ನನ್ನ ರಕ್ಷಣೆ ಮಾಡುವವರು ಒಳಗೆ ಕುಟುಂಬಕ್ಕೇನು ಇಲ್ಲ, ಕುಟುಂಬಕ್ಕೆ ಏನೂ ಇಲ್ಲ, ಇನ್ನೊಬ್ಬರನ್ನ ಕೇಳೋ ಕೇಳಬಾರದೆಂಬ ದೀಕ್ಷ, ನಿನ್ನನ್ನು ಕೇಳಬಾರದು. ಆದರೆ ಕುಟುಂಬವನ್ನು ಕುಟುಂಬಕ್ಕಾಗಿ ಕೇಳಬಾರದು ಅಂತ ಕೂತಿದ್ದೆ ವಾಯುದೇವರೇ ಪ್ರೇರಣೆ ಮಾಡಿದರು. ಗುರುಗಳಾದ ವಾಯುದೇವರೇ ಬಂದು ದೇವಶರ್ಮನ ಹತ್ರ ಹೋಗು, ದೇವರ ಹತ್ರ ಕೇಳು. ಆದ್ರೆ ನಾವು ಹೋಗ್ಬೋದಲ್ಲ ಡೈರೆಕ್ಟ್ ಆಗಿ, ನಮಗೂ ಪರ್ಮಿಷನ್ ಕೊಟ್ಟಂಗಾಯ್ತು ಅಂದ್ರೆ ಹಾಗಲ್ಲ. ಅಲ್ಲಿ ನೀನು ಸ್ತೋತ್ರ ಮಾಡಿದರೆ ನಿನಗೆ ಬೇಕಾದ ದೇವರು ಸಿಗ್ತಾರೆ, ನಿಮ್ಮವರಿಗೆ ಬೇಕಾದ್ದೇನಾದ್ರು ಸಿಗುತ್ತೆ. ಇಲ್ಲಿ ತುಂಬಾ ಇದೆಯಲ್ಲ, ದೇವರ ನೇಮ್ ಕೇಳಬಾರದು ಅಂತಿರುತ್ತಲ್ವಾ, ಅಲ್ಲಿ ತುಂಬಾ ಜನದ ಪ್ರಶ್ನೆ ಏನು ಕೇಳಬಾರದು ಅಂತ. ಹೇಗೆ
ಕೇಳಿ ಏನು ಕೇಳಬೇಕು ಹೇಗೆ ಕೇಳಬೇಕು ಪ್ರಾಸೆಸ್ ಇದೆ ಏನದು ತಲೆಯಲ್ಲಿ ಇಷ್ಟು ಸುಖ ಪಡಬೇಕು ಅಷ್ಟು ಸುಖ ಪಡಬೇಕು ಅಂತ ಏನು ಕೇಳಬೇಡಿ ಆದರೆ ನಿನ್ನ ಚಿಂತನೆಯಲ್ಲೇ ನಾನಿರಬೇಕು ಅದು ನನ್ನ ಗುರಿ ಅದಕ್ಕೆ ಬದುಕಿರಬೇಕು ಬದುಕಿರಬೇಕಾದ ಶರೀರ ಧಾರಣೆಗೆ ಬೇಕು ನನ್ನ ಸುತ್ತಿದ್ದವರಿಗೂ ಬೇಕು ಹೌದಾ ಉಪವಾಸವಿದ್ದರೂ ಸಾಕು ಎನ್ನುವ ದಾರ್ಢ್ಯ ನನಗಿಲ್ಲ ನೀ ಕೊಟ್ಟಿಲ್ಲ ಸದ್ಯಕ್ಕೆ ನನ್ನ ಕರ್ಮಾನುಸಾರ ಆದರೆ ನಿನ್ನ ಚಿಂತನೆ ಬೇಕು ಅದಕ್ಕೇನು ಬೇಕು ಸದ್ಯಕ್ಕೆ ಸ್ವಲ್ಪ ಕೊಟ್ಟಿದ್ರೆ ಏನು ಮಿನಿಮಮ್ ಫೆಸಿಲಿಟೀಸ್ ಏನೇನು ಬೇಕೋ ಅದು ಕೊಟ್ಟಿದ್ರೆ ನಿನ್ನನ್ನು ನೆನೆಯುತ್ತಾ ಇರುತ್ತೇನೆ ನೀನು ಇನ್ನಷ್ಟು ನನ್ನಲ್ಲಿ ದೃಢವಾದ ವೈರಾಗ್ಯ ಕೊಟ್ಟಾಗ ಏನು ಕೊಡದಿದ್ರೂ ನೆನೆಯುತ್ತೇನೆ ಅದನ್ನು ಹೇಳ್ತಾರೆ ಅದರಿಂದ ಭಗವಂತನನ್ನ ಅದಕ್ಕೆ ರಾಯರ ಸ್ತೋತ್ರವನ್ನು ಬರುತ್ತೆ ತಕ್ಕದ್ದಪೇಕ್ಷಿಸಿರಿ ಇದಕ್ಕಾಗಿ ಇಲ್ಲಿ ಹನು ಆಕ್ಷೇಪಣವೂ ಇಲ್ಲವೋ ತಕ್ಕದ್ದಪೇಕ್ಷೆ ಮಾಡಿ ಭೋಗ ಪಡೆಯ ಅಪೇಕ್ಷೆ ಮಾಡಬೇಡಿ ಮಿನಿಮಮ್ ಫೆಸಿಲಿಟಿ ಎಸ್ ನಾವು ಪಡ್ತೀವಿ ಅದಕ್ಕಾಗಿ ಇಲ್ಲಿ ಹನು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲೂ ಅವರ ಮನಸ್ಸಿನಲ್ಲಿ ಗೊಂದಲ ಕೇಳಬೇಕು ಅಂದ್ರೆ ಗೊಂದಲ ದೇವರನ್ನ ಅಂತ ದೃಢವಾದ ವಾಯುದೇವರು ಪಾಠ ಹಿಡಿದ್ರೆ ಎಷ್ಟು ನಿಶ್ಚಯ ಇರಬೇಕ್ರಿ ಅವರಿಗೆ ಹೇಳ್ತಾರೆ ಸತ್ಯೇಶಂ ಸತ್ಯ ಈಶಂ ಸತ್ಯವಾದ ಈ ಜಗತ್ತಿಗೆ ನೀನು ಈಶ ಜಗತ್ತು ಸತ್ಯ ಅಂದ್ರೆ ಅರ್ಥ ಏನು ಇದ್ದದ್ದು ಅದು ಸತ್ಯ ಮಾಯಾವಾದಿಗಳಿಂದ ಬೇರಾಯಿತು ನಮಗೆ ಸತ್ಯವಾದ ಜಗತ್ತಿಗೆ ಈಶ ಇನ್ನೊಂದೇನು ಗೊತ್ತಾ ಈ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆ ಅದು ಸತ್ಯ ಸತ್ಯ ಅಂದ್ರೆ ನಿನ್ನ ಪ್ರೇರಣಾನುಸಾರ ನಡೀತಾ ಇದೆ ಈ ಜಗತ್ತು ಅದರಲ್ಲಿ ಒಬ್ಬ ನಾನು ನನ್ನ ಬಡತನ ನಿನ್ನಿಚ್ಛೆಯಿಂದಲೇ ಬಂದದ್ದು ನಿನ್ನಿಚ್ಛೆಯಿಂದಲೇ ಬಂದದ್ದು ನಿನ್ನಿಚ್ಛೆ ನನ್ನ ಕರ್ಮಾನುಸಾರವೇ ಬಂದದ್ದು ಹೌದಾ ಸತ್ಯೇಶಂ ಅದರಿಂದಲೇ ಸತ್ಯ ಸಂಕಲ್ಪಂ ನಿನ್ ಸತ್ಯ ಸಂಕಲ್ಪ ಏನು ಸಂಕಲ್ಪ ಈ ಜನ್ಮಕ್ಕೆ ನನಗೆ ಇಷ್ಟು ಬಡತನ ಕೊಡಬೇಕು ಅಂತ ನಿನ್ನ ಸಂಕಲ್ಪ ಸತ್ಯ ಅದಕ್ಕೆ ಕೊಟ್ಟಿದ್ಯಾ ಅಂದ್ರೆ ನಂಗೆ ಯಾಕೆ ಇಷ್ಟು ಬಡತನ ಕೊಟ್ಟಿದ್ಯಾ ಅಂತ ದೇವರನ್ನ ಬೈಯುವ ಪ್ರಸಂಗ ಇಲ್ಲ ಇಲ್ಲಿ ನನ್ನ ಒಳ್ಳೆದಕ್ಕಾಗಿಯೇ ಕೊಡತಾ ಇದೀಯ ಆದ್ದರಿಂದಲೇ ನೀನು ಸತ್ಯಂ ನನಗೆ ಬಡತನವನ್ನು ಹೆಮ್ಮನ್ನು ಹೇಳಿದ್ರು ಯಾರಿಗೆ ಬಡತನ ಇರುತ್ತೋ ಅವರಿಗೆ ಬೇಗ ಸಾಧುಗಳು ಅನುಗ್ರಹ ಮಾಡ್ತಾರಂತ ಸಂಪದ್ಭರಿತನಾದವನಿಗೆ ಅಷ್ಟು ಬೇಗ ಅನುಗ್ರಹ ಮಾಡಲ್ಲ ಅಂದ್ರು ಯಾರು ಜ್ಞಾನಿಗಳು ಯಾಕೆ ಸಂಪತ್ತು ನಮಗೆ ಚೂರು ಮರೆಸುತ್ತೆ ಬಡತನ ಕಣ್ಣು ಬಿಡಿಸುತ್ತೆ ಅದಕ್ಕೆ ಬಡತನದವರಿಗೆ ಬೇಗ ಸಾಧುಗಳು ಸಿಗ್ತಾರೆ ಅಂದರು ಹೌದ್ ತಾನೆ ನೋಡಿ ಸಾಮಾನ್ಯವಾಗಿ ಸ್ವಾಮಿಗಳು ಬಂದ್ರು ಸ್ವಲ್ಪ ನಾರ್ಮಲ್ ಪರ್ಸನ್ ಸಾರಿ ಓಡಿ ಓಡಿ ಮಾಡ್ತಿರ್ತಾರೆ ಸ್ವಾಮಿ ಸುತ್ತ ಹೌದಾ ಅವರ ಮಂತ್ರಾಕ್ಷರ ಹಿಡ್ಕೊಳ್ಲಿಕ್ಕೆ ಹೋಗಿ ಪಾದಕ ಹಿಡ್ಕೊಳ್ಲಿಕ್ಕೆ ಹೋಗಿ ಇದು ಮಾಡಿ ಇಲ್ಲ ಅದೇ ಸ್ವಲ್ಪ ಒಂದು ಲೆವೆಲ್ ಅಲ್ಲಿ ಇರ್ತಾರಲ್ಲ ಒಂದು ಕಾರು ಎಲ್ಲ ಮೇಂಟೈನ್ ಮಾಡಿ ಎಲ್ಲ ಇರ್ತಕ್ಕಂಥವ್ರು ಇರ್ತಾರಲ್ಲ ಹೈ ಲೆವೆಲ್ ಇರ್ತಾರಲ್ಲ ಅವರು ಸ್ವಾಮಿ ಹತ್ರ ಬಂದು ಕೂಡ ಗಂಭೀರವಾಗಿ ನಿಂತ್ಕೊಂಡಿರ್ತಾರಂತೆ ಹೊರತು ಅವ್ರು ಪಾದಕ ಹಿಡ್ಕೊಳ್ಳಿಕ್ಕೆಲ್ಲ ಬರ್ತಾರ ಇಲ್ಲ ಅದು ಕಾಲು ತೊಳೆದರೂ ಕೂಡ ತೊಳೆದು ತೊಳೆಯದಂತೆ ತೊಳೆಯುತ್ತಾರೆ ಹೆಚ್ಚು ಬಗ್ಗಲ್ಲ ಸೊಂಟವೂ ಬಗ್ಸಲ್ಲ ಅಷ್ಟು ಬಗ್ಗಿ ಬಗ್ಗದಂತೆ ಮಾಡಿ ಗಂಭೀರವಾಗಿ ನಿಂತಿರ್ತಾರೆ ಯಾಕೆ ದುಡ್ಡಾಗಿ ಮಾಡುತ್ತವರನ್ನ ಈಗ ನಿಂತ್ಕೋ ಇಲ್ಲದಿದ್ರೆ ನಿನ್ನ ಡಿಗ್ನಿಟಿ ಕಳೆದೋಗುತ್ತೆ ಅಂತ ಒಳಗೆ ಹೇಳ್ತಾ ಇರುತ್ತೆ ದುಡ್ಡು ಇಲ್ಲದವ್ರು ಏನು ನೀನು ಬೇಡ ನಿನ್ ದುಡ್ಡು ಬೇಡ ಹೋಗು ಅಂತ ಹೋಗಿ ಹಾಗೆ ಕಾಲು ಬಿದ್ದು ಉರುಳಾಡೋ ದೇವರ ಮುಂದೆ ಎಲ್ಲ ಮಾಡ್ತಿರ್ತಾರೆ ಅದಕ್ಕೆ ಸ್ವಾಮಿಗಳಾದವರು ಇವರಿಗೆ ಅನುಗ್ರಹ ಮಾಡಿದಷ್ಟು ಅವರಿಗಿರಲ್ಲ ಅಲ್ಲ ಅದರಲ್ಲೂ ಮತ್ತು ರಾಜಕೀಯ ಇರುತ್ತೆ ಏನು ಅವರನ್ನೇ ಕರೆದು ಮೊದಲು ಮಂತ್ರಾಕ್ಷ ಕೊಡ್ತಾರೆ ಆದರೆ ಅವರ ಮನಸ್ಸು ಯಾರ ಮೇಲೆ ಇರುತ್ತೆ ಸೇವಾ ಮಾಡಿದವರ ಮೇಲೆ ಇರುತ್ತೆ ಹೌದಾ ಅದಕ್ಕೆ ಸತ್ಯಂ ಸತ್ಯವ್ರತಂ ಸತ್ಯವ್ರತಂ ಯಾರಾದರೆ ಸತ್ಯ ಭಗವಂತ ಸತ್ಯ ಅವನು ಏನು ಕೊಟ್ಟದ್ದು ಸತ್ಯ ಬಡತನ ಸತ್ಯ ಜ್ಞಾನ ಕೊಟ್ಟದ್ದು ಸತ್ಯ ವಾಯುದೇವರನ್ನೇ ಗುರುವಾಗಿ ಕೊಟ್ಟದ್ದು ಸತ್ಯ ಜ್ಞಾನ ಕೊಟ್ಟದ್ದು ಸತ್ಯ ಬಡತನ ಕೊಟ್ಟದ್ದು ಸತ್ಯ ಆದ್ದರಿಂದ ಇಂಥ ಸತ್ಯದಲ್ಲಿದ್ದುಕೊಂಡು ಸ್ವಾಮಿ ನೀನು ಏನು ಕೊಟ್ರೆ ಅದೇ ಸಾಕು ಅಂತ ಇದ್ದದ್ದು ಸತ್ಯ ಇವರಾಗಿ ಸ್ತೋತ್ರ ಮಾಡ್ಲಿಕ್ಕೆ ಬಂದಿಲ್ಲ ಅದು ಬೇಕು ಇದು ಬೇಕು ಅಂತ ಗುರುಗಳು ಹೇಳಿದ್ದಕ್ಕೆ ಬಂದರು ಅದು ಮನಸ್ಸಿಲ್ಲ ಕೇಳಲಿಕ್ಕೆ ಅದಕ್ಕೆ ಅಂಥ ಸತ್ಯ
ಸತ್ಯದಲ್ಲಿ ಇರತಕ್ಕಂಥವನನ್ನ ವ್ರತಂ ವೃಣುತೆ ಇತಿ ಅವರನ್ನು ಸ್ವೀಕಾರ ಮಾಡುತ್ತಾನೆ. ಅದರಿಂದ ಸತ್ಯವ್ರತಂ ಯಾರು ನೀನು ಹರಿಂ, ಯಾಕೆ ನನ್ನಲ್ಲಿರುವಂತಹ ಸತ್ಯವಂತಿಕೆ ಎಷ್ಟು ಅಂತ ಯಾರಿಗೆ ಗೊತ್ತಾಗುತ್ತೆ, ಒಳಗಿರೋ ನಿನಗೆ ಗೊತ್ತಾಗುತ್ತೆ, ನೀನೇ ಪ್ರೇರಕ. ಅದರಿಂದ ಸತ್ಯವ್ರತಂ ಹರಿಂ ಹಾ ಸತ್ಯಚರ್ಯ, ನಿನ್ನ ಚರ್ಯ ಸತ್ಯ. ಇದನ್ನು ಕುರಿತು ವೇದ ಹೇಳ್ತಾ ಬರುತ್ತೆ. ಏನು ಹೇಳುತ್ತೆ ಹೇಳ್ತಾರೆ, ಜಗತ್ತು ಸತ್ಯವೋ ಅಲ್ವೋ? ಹೇಗೆ ಹೇಳ್ತೀವಿ, ಸುಳ್ಳು ಅಂತೆ ಅವರಂತಾರೆ, ಸುಳ್ಳು ಅಂತಾರೆ, ಪಬ್ಲಿಕ್ ಆಗ ಹೇಳ್ತಾರೆ, ಏನು ಮುಚ್ಚಿಟ್ಟೇನು ಹೇಳಲ್ಲ, ಜಗತ್ತು ಸುಳ್ಳು ಅಂತಾರೆ. ಸತ್ಯ ಅಂತ ಹೇಗೆ ಸ್ಥಾಪನೆ ಮಾಡೋದು? ವೇದ ಅದಕ್ಕೊಂದು ಪ್ರಾಸೆಸ್ ತಗೊಳತ್ತೆ. ಏನದು ವೇದ? ಈ ವಾಮನ ಬಲಿಮಹಾರಾಜನ ರಾಜ್ಯವನ್ನು ತೆಗೆದುಕೊಂಡು ಇಂದ್ರನಿಗೆ ಕೊಟ್ಟ. ದೇವರ ಕಾರ್ಯ ಚರ್ಯ ಸತ್ಯ ಹೌದೋ ಅಲ್ಲೋ ಅನ್ನೋದು ವೇದದಲ್ಲಿ ಬರುತ್ತೆ. ದೇವರು ಮಾಡಿದ್ದು ಸತ್ಯ ಹೌದಲ್ಲೋ? ಸತ್ಯ ದೇವರು ಮಾಡಿದ್ದು ಸತ್ಯ. ನೀವು ತಂಬಿಗೆ ಆಚೆ ಇಟ್ಟದ್ದು ಸತ್ಯ, ತಂಬಿಗೆ ಮಾತ್ರ ಸುಳ್ಳು. ಹೇಗ್ರಿ ಆಗುತ್ತೆ ಅದು ಕೇಳ್ತಾ ಇದ್ದಾರೆ. ತಂಬಿಗೆ ಇಲ್ಲದಿದ್ದಾಗ ತಂಬಿಗೆ ಅಲ್ಲಿ ಇಟ್ಟದ್ದು ಸತ್ಯ ಎಲ್ಲ ಆಗುತ್ತೆ. ಹಾಗಾದರೆ ದೇವ ವೇದ ಹೇಳಿದ್ದು ಸತ್ಯ, ವೇದದಲ್ಲಿ ಬಂದ ವಾಮನ ಸತ್ಯ, ವಾಮನ ರಾಜ್ಯ ಕೊಟ್ಟದ್ದು ಸತ್ಯ, ರಾಜ್ಯವೇ ಇಲ್ಲದಿದ್ದರೆ ಕೊಡೋದೆಲ್ಲಿದ್ದು ಬಂತು. ಆದ್ದರಿಂದ ರಾಜ್ಯ ಸತ್ಯ, ಜಗತ್ ಸತ್ಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ ಜಗತ್ತು ಸತ್ಯ ಅಂತ ಹೇಗೆ ಹೇಳ್ತೀರಾ? ಅವನ ಸತ್ಯವಾದ ಚರ್ಯೆಯಿಂದ ಹುಟ್ಟಾಕಿದ್ನಲ್ಲ ದೇವ, ಜಗತ್ತನ್ನ ಹುಟ್ಟಾಕಿದ. ಪೃಷ್ಟ್ವಾ ತದನು ಪ್ರಾವಿಶತ್ ತದನು ಪ್ರವಿಶ್ಯ ಹೌದ ತತ್ ಸೃಷ್ಟ್ವಾ ಸೃಷ್ಟಿ ಮಾಡಿದ ಅವನು ಚರ್ಯ. ಸೃಷ್ಟಿ ಮಾಡಿದ ಅಂದ್ರೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರು, ಪ್ರಪಂಚ ಮಾತ್ರ ಸುಳ್ಳು ಅಂದ್ರು. ಅಡಿಗೆ ಮಾಡಿದ್ದು ಸತ್ಯ, ಅಡಿಗೆ ಮಾತ್ರ ಇಲ್ಲ, ಅಡಿಗೆ ಸುಳ್ಳು ಹೆಂಗಾಗುತ್ತೆ? ಅದಕ್ಕಂದ್ರು ಸತ್ಯಚರ್ಯಂ ಅಂತ ಸತ್ಯವಾದ ಜಗತ್ತಿಗೆ ಯೋನಿ. ಇದೆಲ್ಲಿ ನೀನು ಕೇಳಿದ್ರೆ ಏನೋ ನೆನಪಾಗುತ್ತಲ್ಲ, ಹಾ ಬ್ರಹ್ಮದೇವರು ಮಾಡಿದ ಗರ್ಭಸ್ತುತಿ. ಸತ್ಯವ್ರತಂ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾ ತ್ವಾಂ ಶರಣಂ ಪ್ರಪನ್ನ. ಗಟ್ಟಿಗೆ ಹೇಳಬೇಡಿ, ಹೆಂಗಸರು ಭಾಗವತ ಹೇಳಬಾರದು ಎಂಬ ಖಡ್ಗ ಇದೆ. ಗಂಡಸರು ನೀವು ಮಾತ್ರ ಹೇಳಬೇಕು, ಹೆಂಗಸರು ಹೇಳಬಾರದು. ಪಾಪ ಅವ್ರು ಹೇಳ್ಬಿಟ್ರು ಅಲ್ವಾ, ನಾಳೆಯಿಂದ ನಿಮ್ ಮೇಲೆ ಖಡ್ಗ ಶುರು ಆಗುತ್ತೆ, ನಿಮ್ ಅಡ್ರೆಸ್ ಖಡ್ಗ ಪೋಸ್ಟ್ ಆಗುತ್ತೆ ಅಲ್ವಾ, ಇವನ್ನ ಬಾಯ್ ಕಟ್ ಮಾಡ್ಬಿಡಿ ಅಂತ. ಜಾಗ್ರತೆಯಪ್ಪ, ಗೊತ್ತಿದ್ರು ಹೇಳ್ಬೇಡಿ. ಯಾರು ಹೇಳಿಕೊಟ್ರು, ಯಾರನ್ನ ಕಲ್ತರು ನೀವು? ನಮಗಂತೂ ನಾನಂತೂ ಹೇಳಿಕೊಟ್ಟಿಲ್ಲ. ಸರಿ, ಅದೊಂದು ಮೊತ್ತ ಈ ಆಚಾರ ಪ್ರವಚನದಲ್ಲಿ ಎಲ್ಲ ಕಾಲತ ಕರ್ಕೊಂಡ್ಬಿಡ್ತಾರೆ ಮರೊಂದು ಆರಕಂತ ಅಲ್ವಾ. ಸರಿ, ಬ್ರಹ್ಮದೇವರು ಮಾಡಿದ ಸ್ತೋತ್ರ ಅದನ್ನೇ ಹೇಳ್ತಾರೆ. ಸತ್ಯ ಯೋನಿಂ ಸತ್ಯ ಶೀರ್ಷ, ನಿನ್ನ ಶಿರಸ್ ಸತ್ಯ. ಅದೇನು ಇಡೀ ದೇಹವೇ ಸತ್ಯ ಅಲ್ಲ, ಶೀರ್ಷ ಮಾತ್ರ ಸತ್ಯ ಯಾಕೆ? ಅದಕ್ಕೆ ದೇವರ ಶೀರ್ಷ ಯಾವುದು? ತಲೆ ಎಲ್ಲಿದೆ? ವೇದದಲ್ಲಿದೆ. ಸತ್ಯಶೀರ್ಷ ಸತ್ಯಶೀರ್ಷ ಹೌದಲ್ವೋ? ನೋಡಿ, ಯಾರೋ ನಿಮ್ಮ ಕುರಿತು ಚೆನ್ನಾಗಿ ಹೇಳಿದರು. ಏನಂತ ಹೇಳ್ತಾರೆ, ಅವರು ತಲೆ ಎತ್ತುವಂತೆ ಮಾಡಿದರು. ಅವರು ತಲೆ ಎತ್ತಲೇ ಇಲ್ಲ, ಇವರು ತಲೆಯಲ್ಲೇ ಇತ್ತ, ಅವರಲ್ಲೇ ಇದ್ರು. ಎಲ್ಲರ ಮುಂದೆ ನನ್ನ ತಲೆ ಎತ್ತುವಂತೆ ಮಾಡಿದರು ಅಂತ ಹೇಳ್ತಾರೆ ಅಲ್ವಾ. ತಲೆ ಎತ್ತುವಂತೆ ಮಾಡಿದ್ರು ಅಂದ್ರೆ ತಲೆ ಎತ್ತುವಂತೆ ಮಾಡಿದ್ರು ಅಂತ ಹೇಳಿದ್ರೆ ತಲೆ ಎತ್ತಲಿಕ್ಕೆ ಏನಾದ್ರೂ ತಲೆ ಎತ್ತವನ್ನು ಸಪೋರ್ಟ್ ಕೋಲ್ ಇಟ್ಟು ಇಲ್ಲ ಅಂದ್ರೆ ಒಳ್ಳೆ ಮಾತಿನಿಂದ ಅವರ ಗುಣಗಳನ್ನ ಹೇಳಿದ್ರು. ಹಾಗಾದ್ರೆ ದೇವರ ಶೀರ್ಷ ಅಂದ್ರೆ ದೇವರ ಕುರಿತು ಹೇಳುವ ವೇದ ಸತ್ಯಶೀರ್ಷ. ಸತ್ಯಶೀರ್ಷಂ ಅಂದ್ರೆ ಸತ್ಯವಾದ ಶೀರ್ಷ ಉಳ್ಳವ, ಅವನ ಕುರಿತು ಹೇಳುವ ಸತ್ಯವಾದ ಮಾತು ಹೇಳುವ ವೇದವನ್ನೇ ಹಿಡಕೊಂಡವ ಸತ್ಯಶೀರ್ಷ ಅಂತ ಭಗವಂತನನ್ನು ಅಹಂ ಭಜೇ, ನಾನು ಪ್ರಾರ್ಥನೆ ಮಾಡುತ್ತೇನೆ ಹೇಳ್ತಾ ಇದ್ದಾರೆ. ಶ್ರವಣಾತ್ ಸರ್ವ ಪಾಪಘ್ನಂ ಮನನಾತ್ ಪುಣ್ಯವರ್ಧನಂ
स्वध्यानात् सिद्धिदं विष्णुं प्रेक्षणान् मोक्षदं भजे. ಚೆನ್ನಾಗಿದೆ ಈ ಸ್ತೋತ್ರ. ನೀವು ಪಾರಾಯಣ ಮಾಡಿದ್ರೆ ಯಾವಾಗಾದ್ರು ಇಲ್ಲಲ್ಲ ಸರ್ ಮಾಡಿ ಪಾರಾಯಣ ಮಾಡಿದ್ರೆ ಗಂಡಸರು ನಾವು ಸ್ವಲ್ಪ ಹೆಚ್ಚಿರೋದಿರಬೇಕು. ಎಲ್ಲಿ ಹೋದ್ರೆ ಎಲ್ಲಿ ಫ್ಲಿಪ್ ಆಗುತ್ತೇನೋ ಅಂತ ಅಲ್ವಾ. ಗಂಡಸರು ಪಾರಾಯಣ ಮಾಡಿ ಆದರೆ ಒಂದಿದೆ ಏನು ಸ್ತೋತ್ರ ಭಾಗ ಹೆಂಗಸರು ಹೇಳಬಹುದು ಅಂತ ವಿದ್ಯಾಮಾನ್ಯರು ಹೇಳಿದ್ದಾರೆ. ಅಲ್ಲಿ ಶ್ರೀಪಾದರಾದರ ಹತ್ರ ನಮ್ಮ ಕೊರಲಹಳ್ಳಿ ವೆಂಕಟೇಶ್ ಚಾತುರ್ಯ ಹೆಂಗಸರಿಗೆ ದ್ವಾದಶ ಸ್ತೋತ್ರ ಹೇಳಿಕೊಟ್ಟು ಅವ್ರ ಸರಿ ರಾಗದಿಂದ ಹೇಳಿಸ್ತಾ ಇದ್ರು. ಪಕ್ಕದಲ್ಲಿ ಗುರುಗುರು ಗುಸುಗುಸು ಶುರು ಆಗಿತ್ತು. ದ್ವಾದಶ ಸ್ತೋತ್ರ ಸರ್ವಮೂಲದಲ್ಲಿ ಬರುತ್ತೆ. ಸರ್ವಮೂಲ ಗ್ರಂಥಗಳಲ್ಲೊಂದು ಆ ಗ್ರಂಥವನ್ನೇ ಹೇಳ್ಕೊಡ್ತಾ ಇದ್ದಾರೆ ಹೆಂಗಸರಿಗೆ. ಇದೇನು ಘೋರ, ಅದು ಶ್ರೀಪಾದರಾಜರ ಮುಂದೆ ಇಷ್ಟು ಘೋರ ನಡೀತಾ ಇದೆ ಅಂತ ಅವರಲ್ಲಿ ದುಃಖ ಪಟ್ಟು ಪಟ್ಟು ನೋಡ್ತಾ ಇದ್ರು. ಅದೇನು ಹಂಗ ನಾಕ್ಷಪಾಗ ನಡೀತಿತ್ತು. ಯಾರು ಕೇಳಿದವರನ್ನ ಏನು ವಿದ್ಯಾಮಾನ್ಯರು ಹೇಳಿದ್ದಾರೆ ಏನು ವೇದ ಉಪನಿಷತ್ತು ಮೊದಲಾದವುಗಳ ಗ್ರಂಥಪೂರ್ವಕ ಅಧ್ಯಯನ ಇಲ್ಲ ಸ್ತೋತ್ರ ಭಾಗದ್ದು ಹೇಳಬಹುದು ಅಂತ ಗುರುಗಳು ಹೇಳಿದ್ದಕ್ಕೆ ಹೇಳಿಸ್ತಾ ಇದ್ದೇನೆ. ಅಂತ ಸ್ತೋತ್ರ ಭಾಗವೇ ಯಾವುದು ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಆದ್ದರಿಂದ ಭಾಗವತದಲ್ಲಿ ಸ್ತೋತ್ರ ಭಾಗವು ಸ್ತೋತ್ರ ಭಾಗಗಳನ್ನು ಹೇಳಬಹುದು ಅಂತ ವಿದ್ಯಾಮಾನ್ಯರು ಹೇಳಿದ್ರು. ಮತ್ತು ನಾನು ಪ್ರಶ್ನೆ ಮಾಡಿದ್ರು ಒಂದು ಕಡೆ, ಅದು ಅವರು ಏನ್ ಆನಂದ ಬರುತ್ತೋ ಗೊತ್ತಿಲ್ಲ. ಒಂದು ಕಡೆ ಹೋದಾಗ ಸಹಸ್ರ ನಾನು ಪಾರಾಯಣ ಮಾಡಬೇಕೋ ಇಲ್ಲೋ ಅಂತ ನನ್ನ ಕೇಳಿದ್ರು. ಏನು ಉತ್ತರ ಕೊಡಬೇಕು? ಮಾಡಿ ಅಂದ್ರೆ ಇಲ್ಲಿ, ಬೇಡ ಅಂದ್ರೆ ಅಲ್ಲಿ. ಅದಕ್ಕಂದ್ರೆ ನಿಮ್ಮ ನಿಮ್ಮ ಗುರುಗಳು ನಿಮಗೇನು ಹೇಳುತ್ತಾರೋ ಅದು ಮಾಡಿ ಅಂದ್ರೆ ಹೋಗಿತ್ತು. ಮಾಡಿ ಅಂದ್ರೆ ಮಾಡಿ, ಬಿಡಿ ಅಂದ್ರೆ ಬಿಡಿ ಅಷ್ಟೇ ಅಲ್ರಿ. ಇವ್ರು ಬಿಡಿ ಅಂತಾರೆ, ಅವ್ರು ಮಾಡಿ ಅಂತಾರೆ. ಅವ್ರು ಮಾಡ್ತಾರೆ ನಮ್ ಹೊಟ್ಟೆ ಉರಿಯಲ್ವಾ? ಪಕ್ಕದಲ್ಲಿ ಅವ್ರು ಕೂತು ಪಟಪಟ ಹೇಳ್ತಾರೆ, ನಮ್ಗೇನೋ ದುಃಖ ಆಗ್ತಾ ಇದೆ. ಏನ್ ಹೇಳ್ಬೇಕು ಅವರಿಗೆ? ಇಷ್ಟು ಹೇಳಿದ್ದು ನಿಮ್ ಗುರುಗಳು ಬಿಡಿ ಅಂದ್ರೆ ಬಿಡಿ, ಬಿಟ್ಟಾಗ ಮಾಡಿದಷ್ಟು ಫಲ. ಗುರುವಾಕ್ಯ ಪಾರಣೆ ಮಾಡಿದ್ದಕ್ಕೆ ಮಾಡಿ ಅಂದಾಗ ಮಾಡಿ ಇಷ್ಟು. ಶ್ರವಣಾತ್ ಸರ್ವ ಪಾಪಘ್ನಂ ವಿಷ್ಣು ಪುರಾಣದಲ್ಲಿ ಬಂದ ಸ್ತೋತ್ರ. ಅದೇ ನಾನು ಹೇಳಿದೆ, ನಿಮ್ಮ ನಿಮ್ಮ ಗುರುಗಳು ನಿಮಗೆ, ನಿಮ್ಮ ನಿಮ್ಮ ಗುರುಗಳು ಯಾರು ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಹಾಗಲ್ಲ, ನಾನು ಗುರು ಅಲ್ಲೇ ಅಲ್ಲ, ನಾನು ಪ್ರವಚನಕ್ಕೆ ಬಂದ ಆಚಾರ ಅಷ್ಟೇ. ಗುರುಗಳು ಅಂದ್ರೆ ನಿಮಗೆ ಮುದ್ರಾಧಾರಣೆ ಮಾಡತಕ್ಕಂತ ನಿಮ್ಮ ಮಠದ ಗುರುಗಳು ಅಂತ ತಾತ್ಪರ್ಯ ಬ್ರಾಕೆಟ್ ಅಲ್ಲಿ. ನಿಮ್ಮ ನಿಮ್ಮ ಮಠದ ಗುರುಗಳು, ಗುರುಗಳು ಅಂತ ಮತ್ತೆ ಎಲ್ಲಾ ಸ್ವಾಮಿಗಳಲ್ಲ, ಎಲ್ಲಾ ಸ್ವಾಮಿಗಳು ಗುರುಗಳು ಹೌದು. ಆದರೆ ಗುರು ಗುರು ಶಬ್ದವಾಚ್ಯರು ಯಾರು ಅಂದ್ರೆ ಯಾರು ಮುದ್ರಾಧಾರಣೆ ಮಾಡ್ತಾರೋ ಅವರೇ ಪ್ರಧಾನ ಗುರು ಶಬ್ದವಾಚ್ಯರು ಅಂತ ಲೋಕದಲ್ಲಿ ಚಾಲ್ತಿ ಇರೋದ್ರಿಂದ ಅವರವರು ನಿಮ್ಗೆ ಯಾರಿದ್ದಾರೋ ಅವರು ಏನು ಹೇಳ್ತಾರೋ ಆ ಪ್ರಕಾರ ಹೋಗ್ಬಿಡಿ. ಸಂತೋಷ, ನಿಮಗೂ ಸಂತೋಷ, ನನಗೂ ಸಂತೋಷ ಅಲ್ವಾ? ಇರೋದಿದ್ರೆ ಮತ್ತೂ ನಾನು ಮೈಸೂರು ಬರ್ಲಿಕ್ಕಾಗಲ್ಲ. ಇಲ್ಲೇ ಇಲ್ಲ, ಎಲ್ಲಾ ಕಡೆ ಅಷ್ಟೇ. ಇಲ್ಲಿ ಒಂದು ಹೇಳಿದ್ದಕ್ಕೆ ಏನು ತೊಂದರೆ ಆಗುತ್ತೆ ಹಾಗೆ ಅಂತಲ್ಲ. ಯಾವ ಯಾವ ಗುರುಗಳ ಮನಸ್ಸಿನಲ್ಲಿ ಏನೇನು ಅಭಿಪ್ರಾಯ ಇದೆಯೋ, ಇವರು ಓದಿದವರೇ ಅವರು ಓದಿದವರೇ, ಇವರು ಇವನ್ ದೃಷ್ಟಿಯನ್ನು ಹೇಳಿರುತ್ತಾರೆ ಅವರೊಂದು ದೃಷ್ಟಿ ಅಂತ ಹೇಳುತ್ತಾರೆ. ನಾವು ಯಾರನ್ನ ಗುರುಗಳಾಗಿ ಸ್ವೀಕಾರ ಮಾಡಿರ್ತೇವೋ ಅವರ ಪ್ರಕಾರ ಹೋಗಿಬಿಟ್ರೆ ಯಾವ ಗೊಂದಲವೂ ಇಲ್ಲ. ಹೇಳಬೇಡ ಅಂದ್ರೆ ಕೇಳಿ, ಅದಕ್ಕೆ ಕೇಳಿದ್ರೆ ಆಯಿತು. ಶ್ರವಣಾದ ಸರ್ವ ಪಾಪಘ್ನಂ ಪಾಪಂ ಹಂತೀತಿ ಪಾಪಘ್ನ. ಹೌದಾ? ಎಲ್ಲಾ ಪಾಪಗಳನ್ನ ನಾಶ ಮಾಡತಕ್ಕಂಥವ ಕೇಳಿದರೆ ಸಾಕು. ದೇವರ ಹೆಸರು ಕೇಳಿದರೆ, ಕೇಳೋದಲ್ಲ, ದೇವರನ್ನ ನೆನೆಯಬೇಕೆಂತ ಪ್ರಯತ್ನ ಮಾಡಿದ ಸಾಕು. ಯತಥೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹಿ ಅಘಮಾಶು ಲಯಂ ಯಜತಿ. ಮನನಾತು ಪುಣ್ಯವರ್ಧನಂ. ಪಾಪ ಹೋದ್ಮೇಲೆ ಪುಣ್ಯ ಬೇಕಲ್ಲ ಅಂದರು. ಪುಣ್ಯವರ್ಧನ ಯಾವುದರಿಂದ? ದೇವರ ಕುರಿತು ಮನನ ಮಾಡಿದರೆ, ಹೀಗಿರ್ತಾನೆ ಹೀಗೆ ಹೀಗೆ ಅಂತ ಮನನ ಮಾಡಿದರೆ. ಇನ್ನ ಶ್ರವಣ ಮನನ ಧ್ಯಾನ ಸ್ವಧ್ಯಾನಾತ್ ಸಿದ್ಧಿದಂ ಸಿದ್ಧಿಯನ್ನು ಕೊಡತಕ್ಕಂಥ ವಿಷ್ಣು ಭಜೆ. ಅದಕ್ಕಂದ್ರು ಶ್ರವಣ ಮನನ ಧ್ಯಾನ ಹೇಳಿದ್ರೆ ನೋಡಿದ್ರೆ ಏನು ಫಲ ಹೇಳಿಲ್ಲಲ್ಲ. ದೇವರ ಮೂರ್ತಿಯನ್ನು ನೋಡಿದ್ರೆ, ದೇವರ ಇದನ್ನು ನೋಡಿದರೆ ಪ್ರೇಕ್ಷಣಾತ್ ಮೋಕ್ಷದಂ ಅಲ್ರಿ.
ಶ್ರವಣ ಮನನ ಧ್ಯಾನಕ್ಕಿಂತ ನೋಡಿದ್ರೆ ಸಾಕ ಮೋಕ್ಷ ಕೊಟ್ಬಿಡ್ತಾನೆ. ಇವೆಲ್ಲ ಯಾಕೆ ನೋಡ್ತಾ ಕೂತ್ರೆ ಆಯ್ತಪ್ಪ. ಯಾಕಂದ್ರು ಪ್ರತಿಮೆಗಳನ್ನೆಲ್ಲ ಒಳಗಿರತಕ್ಕ ಭಗವಂತನನ್ನ ನೋಡಿದ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದಂ ಭಜೆ. ಅಂದ್ರೆ ಶ್ರವಣದಿಂದ ಮನನ, ಮನದಿಂದ ಧ್ಯಾನ, ಧ್ಯಾನದಿಂದ ಪ್ರೇಕ್ಷಣ ಬರುತ್ತೆ. ಅದನ್ನೇ ಜಯತೀರ್ಥರು ಹೇಳಿದ್ರು, ಧ್ಯಾನಜ ಜ್ಞಾನ ಯೋಗಾತ್ ಗಮ್ಯಂ. ಧ್ಯಾನದಿಂದ ಹುಟ್ಟಿದ ಜ್ಞಾನ ಅಪರೋಕ್ಷ ಜ್ಞಾನ, ಅದರಿಂದ ಗಮ್ಯ. ಅಷ್ಟೇ ಇಡೀ ಒಂದು ಶ್ಲೋಕದಲ್ಲಿ ಆಚಾರ್ಯರ ನಾಲ್ಕು ಅಧ್ಯಾಯದ ಅರ್ಥ ಹೇಳಿದ್ರು, ಶ್ರವಣ ಮನನ ಧ್ಯಾನ ಅಪರೋಕ್ಷ ಜ್ಞಾನ. ನಿತ್ಯ ನೀವು ಹೇಳ್ತೀರ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೇ ನಿಶಂ. ಎಲ್ಲಿದೆ ಇಲ್ಲಿದೆ, ಎಷ್ಟು ಚೆನ್ನಾಗಿದೆ. ಶ್ರೀ ವೆಂಕಟ ಈಶಂ ವೇಂ ಪಾಪಾನಿ ಪ್ರಾಹು. ವೇಂ ಅಂದ್ರೆ ಪಾಪಗಳು. ತತ್ ಕಟತಿ ದಹತಿ ಇತಿ ವೆಂಕಟ, ಯಾವುದು ಪರ್ವತ. ಆ ಪರ್ವತಕ್ಕೆ ಈಶ, ಪರ್ವತೇಶ ವೆಂಕಟೇಶ. ಅವಾಗಂದ್ರು ಆ ಜಡವಾದ ಬೆಟ್ಟಕ್ಕಷ್ಟು ಪವರ್ ಇದೆಯಾ? ಹೌದು ಅಂದ್ರು. ಅದಕ್ಕೆ ಯಾರು ಮಾಧವ ಸ್ಪರ್ಶ ಮಾಡಿದ ಕೂಡಲೇ ಅಘ ಅದಗಂ ಪರ್ಯಕಂಪತ ಅಂತ ಹೇಳ್ತಾರೆ. ಮತ್ತವಾಗಂದ್ರು ಜಡವಾದ ಬೆಟ್ಟಕ್ಕಷ್ಟು ಪವರ್ ಇಲ್ಲಿಂದ ಬಂತು, ಅವನು ಕಾಲು ಸೋಕಿದ್ದಕ್ಕೆ ಬಂತು, ಅವನ ಕಾಲಿಟ್ಟದಕ್ಕೆ ಬಂತು. ಮತ್ತೆ ನಿಮ್ ಶರೀರವೂ ಬೆಟ್ಟವೇ ಅಲ್ಲ, ನಾವು ನಿಂತರೆ ಒಳಗೆ ಹೇಗಿದ್ದೀವಿ, ನಮ್ಮ ಮುಂದೆ ಬೆಟ್ಟವೇ. ಈ ಬೆಟ್ಟದಲ್ಲಿ ಶ್ರೀನಿವಾಸ ಇದ್ದಾನೋ ಇಲ್ಲೋ, ಸದಾ ನಿಂತಿದ್ದಾನೆ. ಮತ್ತೆ ಇದನ್ನ ಮುಟ್ಟಿದ್ರೆ ಸ್ನಾನ ಮಾಡಬೇಕು. ಯಾಕಂದ್ರೆ ಅಲ್ಲಿರೋ ಸನ್ನಿಧಾನ ಇಲ್ಲಿ ಬಂದರೆ, ಇವ ತನ್ನ ಸನ್ನಿಧಾನ ಜಾಸ್ತಿ ಮಾಡಿದರೆ ಇದನ್ನು ಮುಟ್ಲಿಕ್ಕೂ ಸ್ನಾನ ಮಾಡಬೇಕು. ಮುಟ್ಟಿದ್ರೆ ಸ್ನಾನ ಅಲ್ಲ, ಮುಟ್ಲಿಕ್ಕೂ ಸ್ನಾನ. ಅದಕ್ಕೆ ನೋಡಿ, ಸ್ವಾಮಿಗಳ ಪ್ರಾಣ ತ್ಯಾಗ ಆದ ಮೇಲೆ ಶರೀರ ಮುಟ್ಲಿಕ್ಕೂ ಸ್ನಾನ ಮಾಡಿ ಮುಟ್ಟಬೇಕು. ಯಾಕೆ ಸನ್ನಿಧಾನ ಸ್ವಾಮಿ ಬಿಟ್ಟ ಮೇಲೆ ಅದರಲ್ಲಿ ಪವರಲ್ಲಿ ಕೂತಿರುತ್ತೆ. ಮತ್ತು ನಾವು ಹೋದ್ರೆ ಮುಟ್ಟಿದ್ರೆ ಸ್ನಾನ, ಇನ್ನ ಕೆಲವು ಕಡೆ ಬಹಳ ವಿಶೇಷ ಇರುತ್ತೆ, ಹೆಣ ನೋಡಿ ಬಂದ್ರೆ ಸ್ನಾನ ಅಂತ ಮಾಡ್ತಿರ್ತಾರೆ. ನಮಗೆಲ್ಲ ಹೆಣ ಯಾರಾದ್ರು ಹೋದ್ರೆ ದೂರದಿಂದ ನೋಡಿ ಬಂದ್ರೆ ಸ್ನಾನ ಇಲ್ಲ. ನಾವು ಹಾಗೆ ಬೆಂಗಳೂರಲ್ಲಿ ಬಹಳ ಕಡೆ ದೂರದಿಂದ ನೋಡಿ ಬಂದ್ರೂ ಕೂಡ ಮನೆ ಬಂದು ಸ್ನಾನ ಮಾಡಿ ಜನವಾರ ಚೇಂಜ್ ಮಾಡಿಕೊಂಡು ಎಲ್ಲ ಹೋಗ್ತಿರ್ತಾರೆ. ಅಂದ್ರೆ ಅಷ್ಟು ಪವಿತ್ರವಾಗಿರ್ತೀವಿ ನಾವು. ಯಾಕೆ ಒಳಗೆ ದೇವರಿದ್ದಾರಲ್ಲ, ಮತ್ತ್ಯಾಕೆ ಪವಿತ್ರ ಆಗಿಲ್ಲ? ಇದ್ರೂ ಅವನನ್ನು ಚಿಂತನೆ ಮಾಡಿಲ್ಲ, ಅದಕ್ಕೆ ಅಪಾವಿತ್ರ ಬಂತು. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅನಿಷ್ಟಂ ಹಂತೀತಿ. ಅನಿಷ್ಟಘ್ನ ಅನಿಷ್ಟವನ್ನು ನಾಶ ಮಾಡುತ್ತಾನೆ. ಅಭೀಷ್ಟದಂ ಚತುರ್ಮುಖೇರ ತನಯಂ, ಚತುರ್ಮುಖ ಪ್ಲಸ್ ಈರ. ಈರ ಅಂದ್ರೆ ಈರ ಪ್ರೇರಣೆ, ವಾಯುದೇವರು ಈರ. ಚತುರ್ಮುಖ ಈರ ತನಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ಲೋಕಗಳು ಬಹಳ ಸುಲಭ, ಸಿಂಪಲ್. ಸ್ವಲ್ಪ ನಾಲೆಡ್ಜ್ ಇದ್ರೆ ಸೈನ್ಸ್ ಕೇಳಿದ್ರು ಈಸಿ ಅರ್ಥ ಆಗುತ್ತೆ. ಯದಪಾಂಗಲವೇನೈವ ಬ್ರಹ್ಮಾದ್ಯಾಃ ಸ್ವಪದಂ ವ್ಯಯುಃ ಮಹಾರಾಜಾಧಿರಾಜಾನಂ ಶ್ರೀನಿವಾಸಂ ಭಜೇ ನಿಶಂ. ಯಾರ ಕುಡಿಗಣ್ಣಿನ ನೋಟದ ಚೂರು ಪೂರ ಅಲ್ಲ, ಚೂರು ಬಿದ್ದದ್ದಕ್ಕೆ ಬ್ರಹ್ಮಾದಿ ದೇವತೆಗಳು ಅವರವರ ಪದಪ್ರಾಪ್ತಿ ಆಗಿಬಿಡುತ್ತೆ. ಯಸ್ಯಾಹ ಅಪಾಂಗಲವ ಮಾತ್ರತಃ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಅದನ್ನೇ ಹೇಳ್ತಾ ಇದ್ದಾರೆ. ಮಹಾರಾಜಾಧಿರಾಜಾನಂ, ರಾಜರು ರಾಜರು ಅಂತಾರೋ ಮಹಾರಾಜ ಅವರಿಗೆ ಅಧಿರಾಜ, ಮಹಾರಾಜರಿಗೆ ಅಧಿರಾಜ. ಯಾರಿಗೆ ಮಹಾರಾಜರು ಅಂದ್ರೆ ಅವಾಗಿನ ರಾಜರು ಅಲ್ಲ, ಮಹಾರಾಜರು ಅಂದ್ರೆ ಬ್ರಹ್ಮಾದಿ ದೇವತೆಗಳು, ಅವರಿಗೆ ಅಧಿರಾಜ ನಿಯಾಮಕನಾದಂತಹ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ, ಶ್ರೀ ಲಕ್ಷ್ಮೀದೇವಿ ಯಾರೊಳಗಿದ್ದಾಳೋ, ಶ್ರೀ ಶ್ರೀಗೆ ನಿವಾಸ ಶ್ರೀನಿವಾಸ, ಅವನಲ್ಲಿ ಶ್ರೀವಾಸ. ಹಾಗೆ ಶ್ರೀ ಕಾಂತಿ, ಶ್ರೀ ಜ್ಞಾನ, ಶ್ರೀ ಐಶ್ವರ್ಯ, ಶ್ರೀ ಇಂದ್ರಿಯ, ಇಂದ್ರಿಯಗಳಿಗೆ ಶ್ರೀ ಅಂತ ಹೆಸರು.
ಅದರೊಳಗೆ ನಿವಾಸ, ನಮ್ಮ ಇಂದ್ರಿಯಗಳಲ್ಲಿ ಹೃದಯದಲ್ಲಿ ನಿವಾಸನಾಗಿದ್ದಾನಾದರೆ ಶ್ರೀನಿವಾಸಂ ಭಜೇ ನಿಶಂ. ಅವಾಗಂದ್ರು ಶ್ರೀನಿವಾಸಂ ಅಂದ್ರೆ ಈತ ಮಹಾರಾಜಾದಿ ರಾಜ ಅಂದ್ರೆ ಬರೇ ಸಜ್ಜನರು ಮಾಡ್ತಾ ಇರ್ತಾರ ರಾಜ್ಯದಲ್ಲಿ, ದುಷ್ಟರು ಇರ್ತಾರಲ್ಲ ಅವರಿಗೆ ಇವನು ಶ್ರೀನಿವಾಸನ. ಹೌದು ಅಂದ್ರು, ಅವನ ಬ್ರಹ್ಮಾಂಡದಲ್ಲಿ ದುಷ್ಟರು ಇದ್ದಾರೆ, ದೈತ್ಯರಲ್ಲಿದ್ದಾರಲ್ಲ ಅವರಿಗೆ ಶ್ರೀನಿವಾಸನಂತೆ, ಅವರು ಕೂಡ ದೇವರನ್ನ ಶ್ರೀನಿವಾಸ ಅಂತ ಚಿಂತನೆ ಮಾಡ್ತಾರಂತೆ. ಶ್ರೀ ಅಂದ್ರೆ ವಿಷ, ಶ್ರೀ ಅಂದ್ರೆ ವಿಷ, ಇವನು ಮೈ ತುಂಬ ವಿಷ ಅಂತ ದೈತ್ಯರು ಚಿಂತನೆ ಮಾಡ್ತಾರೆ. ಇವನು ನಮ್ಮನ್ನ ಹೊಡಿತಾನೆ, ಬಡಿತಾನೆ, ಕಡಿತಾನೆ, ನಮ್ಮ ಮೇಲೆ ವಿಷಕಾರವ ಅಂತ ಅವ್ರು ಚಿಂತನೆ ಮಾಡ್ತಾರೆ. ಶ್ರೀನಿವಾಸಂ ಅಂತ ದೈತ್ಯರು ಚಿಂತನೆ ಮಾಡ್ತಾರೆ. ದೇವತೆಗಳು ಶ್ರೀನಿವಾಸಂ, ಶ್ರೀ ಅಂದ್ರೆ ಅಮೃತ, ಅಮೃತಪ್ರದ ಅಂತ ಚಿಂತನೆ ಮಾಡ್ತಾರೆ. ಅನಂತ ವೇದ ಸಂವೇದ್ಯಂ ನಿರ್ದೋಷಂ ಗುಣಸಾಗರಂ ಅತೀಂದ್ರಿಯಂ ನಿತ್ಯ ಮುಕ್ತಂ ಶ್ರೀನಿವಾಸಂ ಭಜೇ ನಿಶಂ. ಮೊದಲೇ ಅನಂತ ವೇದ ಸಂವೇದ್ಯ ಅಂತ ಹೇಳಿದ್ರು, ಇಲ್ಲಿ ಮತ್ತು ಹೇಳ್ತಾರೆ. ಅಲ್ಲ ಯಾಕೆ ಸ್ತೋತ್ರ ಮಾಡತೇನೆ ಅಂತ ಹೇಳಿದ್ದು ಸಂಕಲ್ಪ, ಇಂಥವನನ್ನ ಸ್ತೋತ್ರ ಮಾಡುತ್ತೇನೆ ಅಂತ. ಸ್ತೋತ್ರ ಮಾಡೋದು ನೆಕ್ಸ್ಟ್, ಅದಕ್ಕೆ ಅನಂತ ವೇದ ಸಂವೇದ್ಯನಾದವನನ್ನು ಸ್ತೋತ್ರ ಮಾಡುತ್ತೇನೆ ಅಂತ ಹೇಳಿದ್ರು. ಸ್ತೋತ್ರ ಅನಂತ ವೇದ ಸಂವೇದ್ಯಂ, ಅನಂತ ವೇದಗಳಿಂದ ಸಂವೇದ್ಯಂ, ಚೆನ್ನಾಗಿ ಆ ವೇದಗಳು ಯಾರ ಕುರಿತು ತಿಳಿಸತ್ತೋ ಅಂಥವ. ನಿರ್ದೋಷಂ ಗುಣಸಾಗರಂ, ದೋಷರಹಿತ ಆದ್ದರಿಂದಲೇ ಗುಣಪೂರ್ಣ ಅಂದ್ರು. ದೋಷ ಒಂದು ಇಲ್ಲ, ನಿರ್ದೋಷಂ. ಅದಕ್ಕೆ ನಿರ್ದೋಷ ಎಂಬುದಕ್ಕೆ ಯಾರೋ ಮತ್ತೂ ಚೋರು ಚಿವಿಟ್ಲಿಕ್ಕೆ ಶುರು ಮಾಡಿ ಏನಂತ, ನಾವು ನಿರ್ದೋಷರಾಗ್ತೀವಿ, ಮುಕ್ತರಲ್ಲ ನಿರ್ದೋಷರು ಹೌದಲ್ವೋ ಅಂದ್ರೆ ದೋಷ ಬಂದು ಕಳ್ಕೊಂಡವರು. ಇವನು ಅಷ್ಟು ದೋಷ ಬಂದಿತ್ತು ಕಳ್ಕೊಂಡಿದ್ದಾನೆ, ನಾವು ಅಷ್ಟೇ. ಅದಕ್ಕಂದ್ರು ಹಾಗಲ್ಲ, ಅಸ್ಪೃಷ್ಟ ದೋಷ ಗಂಧಾಯ ಅಂತ ಬಿಟ್ರು. ಆದ್ರೆ ಖಡ್ಗ ಅವ್ರ ಹತ್ರ ಹೋಗಿ ಖಡ್ಗ ನೋಡಿಯಲ್ಲ, ಇದ್ದ ಕಡೆಯಿಂದ ಖಡ್ಗ ಎಸ್ದರೆ ಕತ್ತಲೆ ಕತ್ತರಿಸಿ ಆಗ್ಬಿಡುತ್ತೆ. ಅಂಥ ಪೂರ್ವ ಮಹಾಯೋಧರವರು. ಅದರಿಂದ ಅನಂತ ವೇದ ಸಂವೇದ್ಯಂ ನಿರ್ದೋಷಂ ಗುಣ ಸಾಗರಂ. ದೇವರಲ್ಲಿ ಗುಣಗಳೆಷ್ಟಿವೆ ಅಂತ ಹೇಳಲಿಕ್ಕೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಯಾವ್ದು ಇಲ್ಲ ಜಗತ್ತಿನಲ್ಲಿ. ಸಾಗರ ಒಂದೇ ಇದೆ, ಅದು ಚಿಕ್ಕದೆ, ಇನ್ನು ಅದು ಬಿಟ್ಟರೆ ಬೇರೆ ದೊಡ್ಡದಿಲ್ಲ. ಅದಕ್ಕೆ ಗುಣಸಾಗರಂ ಅಂತಂದ್ರು, ಅಂದ್ರೆ ನಾವು ಮತ್ತೆ ಸ್ಕೇಲ್ ಹಿಡ್ಕೊಂಡು ಅದ್ರ ಬೆಳೆ ಕಳ್ಸಕ್ ಹೋಗ್ತೀವಿ ಅಂತೇಳಿ ಆಗಲ್ಲಪ್ಪ. ಅವನು ಗುಣಗಳ ಸಾಗರ, ಇದು ಬರೀ ಸಾಗರ ಅಷ್ಟೇ. ಗುಣಸಾಗರಂ ಅತೀಂದ್ರಿಯಂ, ಈ ಸಾಗರ ಕಾಣಿಸುತ್ತೆ, ಆ ಸಾಗರ ಕಾಣಿಸಲ್ಲ. ಅತೀಂದ್ರಿಯಂ ನಿತ್ಯ ಮುಕ್ತಂ. ಅಲ್ಲ, ನಿತ್ಯ ಮುಕ್ತ ಅಂದ್ರೆ ಯಾರಿಗೆ ಹೆಸರು? ಲಕ್ಷ್ಮೀದೇವಿ. ಇವನು ನಿತ್ಯ ಮುಕ್ತ, ಯಾವುದು ಅಸ್ವಾತಂತ್ರ್ಯದಿಂದ ನಿತ್ಯ ಮುಕ್ತ, ಅಸ್ವಾತಂತ್ರ್ಯದ ಛಾಯ ಇಲ್ಲ, ನಿತ್ಯ ಮುಕ್ತಂ ಅಂದ್ರೆ ಇವನ ಕಟ್ಟಿ ಹಾಕೋದು ಯಾರು ಇಲ್ಲ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳೆ, ಅಸ್ವತಂತ್ರಳು. ಬಂಧನ ಇದೆ ಆಕೆಗೆ, ಏನು ಬಂಧನ? ಅಸ್ವಾತಂತ್ರ್ಯ ಬಂಧನ ಇದೆ ಇವನಿಗಿಲ್ಲ. ಅದಕ್ಕೆ ನಿತ್ಯ ಮುಕ್ತ ಪ್ರಧಾನವಾಗಿ ಭಗವಂತ. ಶ್ರೀನಿವಾಸಂ ಭಜೇ ನಿಶಂ ಸ್ಮರಣಾತ್ ಸರ್ವ ಪಾಪಘ್ನಂ. ಮತ್ತೆ ಹೇಳ್ತಾರೆ, ಹಿಂದೆ ಶ್ರವಣಾತ್ ಅಂದ್ರು, ಇವಾಗ ಸ್ಮರಣಾತ್, ಸ್ಮರಣೆ ಮಾಡಿದರೆ ಸಾಕು. ಸರ್ವ ಪಾಪಘ್ನಂ ಸ್ತವನಾದಿಷ್ಟವರ್ಷಿಣಂ, ಸ್ತೋತ್ರ ಮಾಡಿದರೆ ಸಾಕು, ವಿಶೇಷವಾಗಿ ಇಷ್ಟವನ್ನ ಮಳೆಗರಿತಾನೆ. ದರ್ಶನಾತ್ ಮುಕ್ತಿದಂ ಚೇಷಂ, ದರ್ಶನ ಮಾಡಿ ಸಾಕು ಮುಕ್ತಿ ಕೊಡ್ತಾನೆ. ಅಂಥ ಈಶನಾದ ಶ್ರೀನಿವಾಸಂ ಭಜೇ ನಿಶಂ. ಇನ್ನ ತುಂಬಾ ಹೇಳ್ತಾ ಬರ್ತಾ ಇದ್ದಾರೆ. ಅಶೇಷ ಶಯನಂ ಶೇಷ ಶಯನಂ ಶೇಷ ಶಾಯಿನಂ. ಎಷ್ಟು ಚೆನ್ನಾಗಿದೆ. ಅಶೇಷ ಶಯನ ಅಂತೆ, ಇವನಿಗೆ ಶಯನ ಲೆಕ್ಕವಿಲ್ಲ. ಅಷ್ಟು ಶಯನ ಯಾವುದು? ಎಲ್ಲರ ಹೃದಯ ಗುಹೆಯಲ್ಲಿ ಮಲಗಿರ್ತಾನೆ ಇವನಿಗೆಲ್ಲ. ಎಷ್ಟು ಬೆಡ್ ರೀ, ನಮಗೆ ಒಂದಿರುತ್ತೋ ಎರಡಿರುತ್ತೋ, ಹೌದಾ? ಎಲ್ಲಿ ನೋಡ್ರು ಬೆಡ್ಡಿಂಗ್ ಇವನಿಗೆ, ಎಲ್ಲ ಕಡೆ ಮಲ್ಕೊಂಡಿದ್ದಾನೆ ಅವನಿರೋದೆಲ್ಲ. ಅಶೇಷ ಶಯನಂ,
ಅವಾಗಂದ್ರು ಅಶೇಷ ಧರಿಸಿಟ್ಟು ಬಂತು ಎಲ್ಲ ನಾನು ಒಂದೇನ ಅಶೇಷ ಶೈಲೀ ಸ್ಪೆಷಲಪ್ಪ ನಿಮ್ ಮೇಲೆ ಬೇರೆ ಮಲ್ಕೊಂಡಿರ್ತಾನೆ. ಅವಾಗಂದ್ರು ಮೋಕ್ಷದಲ್ಲಿ ಯಾರೋ ಕೇಳಿದ್ರು ಮೋಕ್ಷದಲ್ಲಿ ಶೇಷಶಾಹಿಯಾಗಿ ದೇವರಿರ್ತಾರ ಇಲ್ಲ? ಹೌದು, ಮೋಕ್ಷದಲ್ಲಿ ಶೇಷ ದೇವರು ಎಷ್ಟು ಜನ ಇರ್ತಾರೆ ಅಂದ್ರು, ಅದರಲ್ಲಿ ಯಾವ ಶೇಷನ ಮೇಲೆ ಮಲಗಿರ್ತಾರೆ? ಹೆಂಗೆ ಎಲ್ಲರೂ ಊಟ ಕೂತ್ಕೊಂಡು ಇಡೀ ವೈಕುಂಠ ಎಲ್ಲ ಇಲ್ಲೇ ವಿದ ಆಗ್ಬಿಡ್ತಾರಲ್ಲ ಬಾ. ಅದಕ್ಕಂದ್ರು ಒಂದು ಶೇಷ ನಿಂತರೆ ಆ ಶೇಷನೊಳಗೆ ಎಲ್ಲರೂ ಸೇರಿಬಿಡ್ತಾರೆ. ಆ ಶೇಷ ಶಯನಂ, ಮೋಕ್ಷದಲ್ಲಿ ಎಲ್ಲಾ ಶೇಷರ ಮೇಲೂ ಮಲಗಿರ್ತಾನೆ, ಎಲ್ಲರೂ ಒಂದೇ ಕಡೆ ಇರ್ತಾನೆ, ಹೆಚ್ಚು ಸ್ಪೇಸ್ ಇಲ್ಲ. ಅಶೇಷ ಶಯನಂ, ಅಶೇಷ ಹೃದಯ ಶಯನಂ, ಇನ್ನ ಅಶೇಷೇಷ ಶಯನಂ, ಶೇಷ ಶಯನ. ಶೇಷ ಶಯನ ಅಂದ್ರೆ ಏನು? ಶೇಷನ ಮೇಲೆ ಮಲಗಿದವ. ಮತ್ತೊಂದ್ರು ಶೇಷ ಶಾಯಿನಂ ಅಂದ್ರು, ಅಲ್ಲಿ ಶೇಷ ಶಯನ ಅಂದ್ರೇನು, ಶೇಷ ಶಾಯಿನಂ ಅಂದ್ರೇನು? ಎರಡು ಒಂದೇ ಅಲ್ವಾ? ಎರಡು ಶಬ್ದ ಪಕ್ಕಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಶೇಷ ಶಯನ ಅಂದ್ರು, ಶೇಷ ಶಾಯಿನಂ ಅಂದ್ರು. ಯಾಕಂದ್ರು ಶೇಷನ ಮೇಲೆ ಮಲಗಿದವ ನೀನು, ಶೇಷನ ಮಲಗಿಸುವವ ನೀನು. ಶೇಷ ಹರಡಿಕೊಂಡು ಹೀಗಿರಬೇಕಾದ್ರೆ ಆ ಆಕಾರದಲ್ಲಿ ನೀನೇ ನಿಂತಿದ್ದೀಯ. ಶೇಷ ಶಾಯಿನಂ, ಶೇಷ ಶಯನಂ. ಗರುಡ ದೇವರು ಹೊತ್ಕೊಂಡು ಹೋಗ್ತಾ ಇದ್ರು ದೇವರನ್ನ, ನಾ ಹೊತ್ಕೊಂಡೆ ಒಂದು ಸಲ ಭಾರ ಬೆಳೆಸಿದ ಕೂಡ ಬಿದ್ದೋದ್ರು. ಸ್ವಾಮಿ ಅಂದ್ರು ನೀನೇನಲ್ಲೇ ಹೊತ್ಕೊಂಡು ಹೋಗೋದು? ಇಲ್ಲಯ್ಯ ನೀನೇ. ಆ ಒಂದು ಕ್ಷಣ ನಾ ಅಂತ ಬಂದದ್ದಕ್ಕೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್. ಯಾರನ್ನಾದ್ರೂ ಬೀಳಾಕ್ತಾನೆ ದುಷ್ಟರಾಗಿದ್ರೆ ಏನ್ ಬೇಕಾದ್ರೆ ಹೇಳು, ನಾನಾ ಅಂತಿರ್ಗು. ಸಜ್ಜನಾದ ಹೊಡೆದು ಬಿಡ್ತಾನೆ, ಏನ್ ನಾ ಅಂತಿದ್ಯ ಎಂತ ಇದು. ಅದಕ್ಕೆ ಅಶೇಷ ಶಯನಂ, ಶೇಷ ಶಯನಂ, ಶೇಷ ಶಾಯಿನಂ, ಶೇಷಾದ್ರೀಶಂ, ಶೇಷ ಅದ್ರಿಯ ಈಶ, ಅಶೇಷಂ ಚ. ಅಶೇಷ ನೀನು, ಅಶೇಷ ಅಂದ್ರೆ ಶೇಷವಿಲ್ಲದವ ಅಂದ್ರೆ ನೀನಿದ್ದ ಮೇಲೆ ಉಳಿತು ಎಂಬ ಜಾಗ ಇಲ್ಲ, ಎಲ್ಲಾ ಕಡೆ ಇರ್ತೀಯ. ಅಶೇಷಂ ಶ್ರೀನಿವಾಸಂ ಭಜೇ ನಿಶಂ, ಅಶೇಷಂ ಚ ಅಂದ್ರು. ಆ ಚ ಯಾಕಂದ್ರು ಅಂದ್ರೆ ಹೇಳ್ತಾರೆ ಎಲ್ಲರೂ ಅವರವರ ತತ್ವಗಳಲ್ಲಿ ಪೂರ್ಣ ತುಂಬಿದವರೇ, ಅವರವರ ತತ್ವಗಳಲ್ಲಿ ಅವರವರ ಆವರಣದಲ್ಲಿ ಎಲ್ಲ ಪೂರ್ಣ ತುಂಬಿದವರೇ, ಯಾರು ಶೇಷರಿಲ್ಲ, ಅಶೇಷರೇ. ಮತ್ತೆ ದೇವರು ಇಲ್ಲ, ಎಲ್ಲರನ್ನ ಮೀರಿ ಅಶೇಷ. ಅಶೇಷಂ ಚ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಕೃಷ್ಣ ಸ್ತೋತ್ರ ಚೆನ್ನಾಗಿದೆ ಅಲ್ವಾ? ಕೇಳ್ತಾ ಇದ್ರೆ ಹಾಗೇ ಕೇಳಿದೆ. ಎಲ್ಲಿ ಕೇಳಬೇಕು ಇದನ್ನ? ಶ್ರೀನಿವಾಸನ ಆವರಣದಲ್ಲಿ ಅಲ್ಲೇ ಕೇಳಿದೆ. ಬಹಳ ಚೆನ್ನಾಗಿದೆ. ಹಾಗೆ ಸ್ವಾಮಿ ಅದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ.